ಭಟ್ರನ್ನ ಹುಡುಕ್ಲಿಕ್ಕೆತ್ತಿದ್ವಿ. ಎಲ್ಲ ಭಟ್ರು ಇವತ್ತು ಬ್ಯುಸಿ ಇದ್ರು, ಅಮೃತ ಸಿದ್ಧಿ ಯೋಗ, ಇವತ್ತು ಯಾರೂ ಸಿಗಂಗಿಲ್ಲ ಅಂದ್ರು. ನನಗೆ ಆಮೇಲೆ ನೆನಪಿಗೆ ಬಂತು, 24 ಏಪ್ರಿಲ್ 2024 ಇವತ್ತು ಅಣ್ಣವ್ರ ಊಟದ ಹಬ್ಬ, ಅಮೃತ ಸಿದ್ಧಿ ಯೋಗ ಇವತ್ತು ನಮಗೆ ಕನ್ನಡ ಚಿತ್ರರಂಗಕ್ಕೆ, ಕನ್ನಡ ಪ್ರೇಕ್ಷಕರಿಗೆ, ಕನ್ನಡ ಸಿನಿಮಾ ಮೇಕರ್ಸಿಗೆ ಅಮೃತ ಸಿದ್ಧಿ ಯೋಗ ತಂತಾನೇ ಕೂಡಿ ಬಂದದ. ಹೀಗಾಗಿ ನನಗಿದು ವಿಶೇಷ ದಿನ ನಮ್ಮೆಲ್ಲರಿಗೂ. ಇನ್ನೂ ಒಂದು ವಿಶೇಷ ಏನು ಅಂದರೆ, ನಾವು ಸಿನಿಮಾ ಫಸ್ಟ್ ಶಾರ್ಟ್ ತೊಗೊಂಡಿದ್ದು 24 ಏಪ್ರಿಲ್ 2024 ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು, ಅಣ್ಣ ಅವ್ರದ್ದು ಬರ್ತ್ಡೇ ದಿವಸ ನಾನು ಸಿನಿಮಾ ಶುರು ಮಾಡಿದ್ದೆ. ಯೋಗ ಯೋಗ ನಮಗೊಂದೇನೋ ಶಾರ್ಟ್ ಬೇಕಿತ್ತು ಎಡಿಟಿಂಗ್ ಟೇಬಲ್ ಕೂತಾಗ, ಅದನ್ನು ಇವತ್ತೇ ಇಟ್ಕೊಂಡು ಇವತ್ತು ನಾವು ಕುಂಬಳಕಾಯಿ ಪೂಜೆ ಮಾಡ್ತಾ ಇದ್ದೀವಿ. ನನಗೆ ಬಹಳ ಸಂತೋಷದ ಇದು ಏನಂತಂದ್ರೆ, ರಾಜ್ಕುಮಾರ್ ಅಣ್ಣವ್ರದ್ದು ಬರ್ತ್ಡೇ ದಿವಸ ನಮ್ಮ ಮೇಡಮ್ ಬಂದಾರ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅವರ ರೂಪದೊಳಗೆ ಧನ್ಯ ಇದ್ದಾರೆ ನಮ್ಮ ಜೊತೆ, ಹಿಂಗಾಗಿ ನನಗೆ ಡಬಲ್ ಸಂತೋಷ ಅದ. ಸಿನಿಮಾದ ವಿಶೇಷ ಅಂದರೆ ಸಿನಿಮಾದ ಸ್ಟೇಟಸ್ ಬಗ್ಗೆ ಮಾತಾಡಲಿಕ್ಕೆ ನಾನು ನಮ್ಮಣ್ಣ ಮತ್ತು ನಿರ್ಮಾಪಕರು ಶರದ್ ನಾಡಗೌಡ ಅವರಿಗೆ ಕೇಳ್ಕೊತೀನಿ. ಸಿನಿಮಾದ ವಿಶೇಷ, ನಾರ್ತ್ ಕರ್ನಾಟಕ ಹೋಗಿದ್ದಾರೆ ಬಿಸಿಲು ನೋಡ್ಕೊಂಬರೋಕ್ಕೆ. ಇಲ್ಲ, ಅವ್ರಿಗೇನೋ ಫಂಕ್ಷನ್ ಇತ್ತಂತೆ ಅಲ್ಲಿ, ಅವರು ಹೋಗಿದ್ದರು. ನಾನು ಬೆಳಗ್ಗೆ ಮೆಸೇಜ್ ಹಾಕಿದೆ, ವಿ ಆರ್ ಗೋಯಿಂಗ್ ಟು ಮಿಸ್ ಯು ಅಂತೇಳಿ. ಇಮಿಡಿಯೇಟ್ಲಿ ಹಿ ರೆಸ್ಪಾಂಡೆಡ್ ವಿತ್ ಹಿಸ್ ಓನ್ ಸ್ಟೈಲ್ ಆಫ್ ಮೆಸೇಜಿಂಗ್, ನಾ ಹೇಳೋಕ್ಕಾಗಲ್ಲ. ಬಟ್ ಹಿ ಸೆಂಡ್ ಲಾಟ್ಸ್ ಆಫ್ ಲವ್ ಟು ಎವ್ರಿ ಒನ್ ಆಫ್ ಯು, ತುಂಬ ಚೆನ್ನಾಗಿ ಆಗಲಿ ಅಂತ ಹೇಳಿದ್ರು. ನನಗೆ ಒಂದು ಖುಷಿ, ಇದು ನಂದು ನಿರ್ಮಾಣದ ನಮ್ಮ ನಿರ್ಮಾಣ ಸಂಸ್ಥೆಯಿಂದ 4ನೇ ಸಿನಿಮಾ. ಇಷ್ಟು ದೊಡ್ಡ ಪ್ರಮಾಣದೊಳಗೆ ವಿಜೃಂಭಣೆಯಿಂದ ವಿಶೇಷ ದಿನದೊಳಗೆ ಕುಂಬಳಕಾಯಿ ಆಗಿರಲಿಲ್ಲ. ಇವತ್ತು ಕುಂಬಳಕಾಯಿ ಆಗಿದ್ದು ನಮಗೆ ಎಲ್ಲರಿಗೂ ದೊಡ್ಡ ಮುಹೂರ್ತದೊಳಗೆ ಕುಂಬಳಕಾಯಿ ಆಗಿದ್ದು ಸಂತೋಷ ಅಲ್ಲ. ಸಿನಿಮಾದ ಎಲ್ಲ ಕೆಲಸ ಮುಗಿದಿರೋದ್ರಿಂದ ನಮ್ಮ ನಿರ್ಮಾಪಕರು ನನಗೆ ಮುಂದಿನ ಕೆಲಸಗಳನ್ನು ನೀವು ಬೇಗ ಮಾಡಿ ಮುಗಿಸ್ರಿ, ಬೇಗ ನಾವು ಚಿತ್ರರಂಗ ಇದು ಪರದೆ ಮೇಲೆ ಬರೋಣ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಕೆಲಸಗಳು ನಡೀತಾ ಇವೆ. ಒಳ್ಳೆಯ ಒಂದು ಡಿಸ್ಟ್ರಿಬ್ಯೂಷನ್ ಸಂಸ್ಥೆ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಅದರದ್ದು ನಾನು ಇನ್ನೊಂದು 2-3 ದಿವಸದಲ್ಲಿ ನಾನು ಅದನ್ನು ನಿಮಗೆ ತಿಳಿಸ್ತೀನಿ. ದೊಡ್ಡ ಸಿನಿಮಾ, ದೊಡ್ಡ ಸ್ಟಾರ್ ಕ್ಯಾಸ್ಟ್, ವಿಶೇಷ ಕಥೆ, ಬಹಳ ಮುತುವರ್ಜಿಯಿಂದ ಬಹಳ ಜವಾಬ್ದಾರಿಯಿಂದ ನಾವು ಈ ಸಿನಿಮಾ ಮಾಡಿದ್ದೀವಿ. ಯಾಕಂದರೆ ಯಾವುದೇ ಥರದ್ದು ಎಲ್ಲೂ ಕುಟುಂಬಕ್ಕೆ, ಕನ್ನಡ ಅಸ್ಮಿತೆಗೆ ಎಲ್ಲೂ ಕೊರತೆ ಆಗದಂಗೆ ನಾವು ಈ ಥರದ ಸಿನಿಮಾ ಮಾಡಿ ನಾವು ತೆರೆಗೆ ತರ್ತಾ ಇದ್ದೀವಿ. ನಮ್ಮದು ಕೆಲವೊಂದು ಪಬ್ಲಿಸಿಟಿದು ಪ್ರಿಂಟ್ದು ನಾವು ಬಿಸ್ನೆಸ್ಗೆ ಅಂತ ಮಾತಾಡಿದಾಗ ಅದೆಲ್ಲ ಮಾಡಿದಾಗ ಒಂದು ಸಣ್ಣದೊಂದು ವಿಶೇಷ ಹೇಳ್ಬಿಡ್ತೀನಿ. ಮಾಡಿದಾಗ ನನಗೆ ಒಬ್ಬರು ಎಕ್ಸಿಬಿಟ್ರು ಹೇಳಿದ್ರು, ಇದು ಒಳ್ಳೆ ಮಲಯಾಳಂ ಸಿನಿಮಾ ಥರ ಇದೆಯಲ್ಲ ಅಂದರು. ನನಗೆ ಅಂದರೆ ಇಸ್ ಇಟ್ ಅ ಕಾಂಪ್ಲಿಮೆಂಟ್ ಆರ್ ಇಸ್ ಇಟ್ ಸಮಥಿಂಗ್ ಎಲ್ಸ್, ಐ ಡೆಂಟ್ ನೋ. ಬಟ್ ಐ ಸೆಡ್ ನೋ ನೋ, ಇಟ್ ಈಸ್ ಪಕ್ಕಾ ಕನ್ನಡ ಸಿನಿಮಾ ರೀ ಇದು. ನಾವು ಸ್ಟ್ರೈಟು ಕತೆ ತುಂಬ ಚೆನ್ನಾಗಿ ಕತೆ. ಈಗ ಏನಾಗಿದೆ ಅಂದರೆ ಸ್ಟ್ಯಾಂಡರ್ಡ್ ಹ್ಯಾಸ್ ಬಿನ್ ರೇಸ್ಡ್ ಆ್ಯಂಡ್ ದೆನ್ ಗುಡ್ ಸಿನಿಮಾಸ್ ಆರ್ ಕನ್ಸಿಡರ್ಡ್ ಟು ಬಿ ಮಲಯಾಳಂ ಸಿನಿಮಾಸ್. ಸೊ ಐ ಹೋಪ್ ದಿಸ್ ಸಿನಿಮಾ ರೆಫರೆನ್ಸ್ ಆಗಿ ಉಳಿಯುತ್ತೆ. ಗುಡ್ ಸಿನಿಮಾಸ್ ಆರ್ ಕನ್ನಡ ಸಿನಿಮಾಸ್, ನಮ್ಮ ಕನ್ನಡ ಸಿನಿಮಾಗಳು ಉತ್ತಮ ಅತ್ಯುತ್ತಮ ಸಿನಿಮಾಗಳಂತ ಹೆಸರಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟು ಹೇಳಿ ನಾನು ನನ್ನ 4 ಮಾರ್ಕ್ ಮುಗಿಸ್ತೀನಿ. ನನಗೆ ಒಂಥರ ಏನದಂದ್ರೆ, ಒಂದು ಕಡೆ ಬಲಗಡೆ ನಿರ್ಮಾಪಕರು, ಎಡಗಡೆ ಕಲಾವಿದರು, ಒಂಥರ ಅನಂತ ಆಗಸದಲ್ಲಿ ಹಾರಾಡುವಂಥ ಒಬ್ಬ ನಿರ್ದೇಶಕ ನಾನು. ಇವೆರಡೂ ರೆಕ್ಕೆ ಇರದಿದ್ದರೆ ನನಗೆ ಇಷ್ಟು ಮೇಲೆ ಹಾರಲಿಕ್ಕೆ ಆಗ್ತಿರಲಿಲ್ಲ. ಇವತ್ತು ನಾನು ಮೇಲೆ ಸ್ವಚ್ಛಂದವಾಗಿ ಹಾರಾಡಿಕೊಂಡು ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀನಿ ಅಂದರೆ ಅದಕ್ಕೆ ಈ ಎರಡು ರೆಕ್ಕೆಗಳ ಕಾರಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಗೇನ್.